ಅಚ್ಚರಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡ್ಕೊಂಡ್ಬರೋಣ. ನಂಜನಗೂಡಿನ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕೊಣನೂರು ಕಿರು ಅರಣ್ಯದಲ್ಲಿ ಇದೀಗ ಬೆಂಕಿ ಕಾಣಿಸಿಕೊಂಡಿದೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಇನ್ನು ದುಷ್ಕರ್ಮಿಗಳ ಕೃತ್ಯಕ್ಕೆ 300 ಎಕರೆ ಅರಣ್ಯ ಪ್ರದೇಶ ಇದೀಗ ಬೆಂಕಿಗೆ ಆಹುತಿಯಾಗಿದೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಕಡವೆ, ಜಿಂಕೆ ಸೇರಿದಂತೆ ಹಲವು ಪ್ರಾಣಿ ಪಕ್ಷಿಗಳು ಕೂಡ ಈ ಒಂದು ಬೆಂಕಿಯ ಕೆನ್ನಾಲಿಗೆ ಚಾಚಿರೋದ್ರಿಂದ ನರಳಾಟವನ್ನ ಪ್ರಾಣಿಗಳು ಕೂಡ ಅನುಭವಿಸ್ತಾ ಇದೆ ಅನ್ನುವಂತಹ ಮಾಹಿತಿ. ಹಾಗೆ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಇದೀಗ ಬೆಂಕಿ ನಂದಿಸುವಂತಹ ಕಾರ್ಯ ಕೂಡ ನಡೀತಾ ಇದೆ. ಎಸ್ ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರವಿ, ಏನು ದುಷ್ಕರ್ಮಿಗಳ ಕೃತ್ಯಕ್ಕೆ ಈ ಒಂದು ಬೆಂಕಿಗೆ ಹಾಕಿದ್ದಾರಾ ಅಥವಾ ಏನು ಆಕ್ಚುಲಿ ಏನ್ ನಡೀತು ಅಂತ ಘಟನೆ ಅಲ್ಲಿ? ಎಸ್ ಮತ್ತೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಎಸ್ ನಂಜನಗೂಡು ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಹಾಗೆ ನಂಜನಗೂಡು ಅರಣ್ಯ ಪ್ರದೇಶದಲ್ಲಿ ಇದೀಗ ಬೆಂಕಿ ಕಾಣಿಸಿಕೊಂಡಿರುವಂಥದ್ದು, ಯಾರೋ ದುಷ್ಕರ್ಮಿಗಳ ಕೃತ್ಯಕ್ಕೆ 300 ಎಕರೆ ಅರಣ್ಯ ಪ್ರದೇಶಕ್ಕೆ ಇದೀಗ ಬೆಂಕಿಗೆ ಆಹುತಿಯಾಗಿದೆ ಅರಣ್ಯ ಪ್ರದೇಶ. ಹಾಗೆ ಕೊಣನೂರು ಕಿರು ಅರಣ್ಯದಲ್ಲಿ ಈ ಒಂದು ಬೆಂಕಿ ಕಾಣಿಸಿರುವಂತಹ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಎಸ್ ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರವಿ, ಏನು ಅರಣ್ಯ ಪ್ರದೇಶಕ್ಕೆ ಬೆಂಕಿ ಕಾಣಿಸಿಕೊಂಡಿದೆ, ಹೇಗ್ ನಡೀತು ಈ ಒಂದು ಘಟನೆ, ಈ ಘಟನೆಗೆ ಯಾರ ಕಾರಣ ಅಂತ? ಪ್ರತಿಭಟನೆ ಕಾಡು ಉಳಿಸಿ ನಾಡು ಬೆಳೆಸಿ ಅಂತಾರೆ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಸ್ವಾರ್ಥದಿಂದಾಗಿ ಕಾಡು ಸಂಪೂರ್ಣವಾಗಿ ನಾಶ ಆಗ್ತಿದೆ. ಇದು ಕೂಡ ದುಷ್ಕರ್ಮಿಗಳ ಅಟ್ಟಾಸಕ್ಕೆ ಬಲಿಯಾದಂತಹ ಕಾಡು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಬೇಸಿಗೆ ಸಮೀಪಿಸುತ್ತಿದೆ, ಇಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಹುಲ್ಲು ಪ್ರದೇಶ ಒಣಗುವಂತಹ ಕೆಲಸಕ್ಕೆ ಮುಂದಾಗ್ತದೆ. ಇದನ್ನ ಗಮನಿಸಿರುವಂತಹ ದುಷ್ಕರ್ಮಿಗಳು ಅಲ್ಲಿ ಬೆಂಕಿಯನ್ನ ಹಾಕಿದ್ದಾರೆ. ಸರಿಸುಮಾರು 300ಕ್ಕೂ ಹೆಚ್ಚು ಎಕರೆಯ ಪ್ರದೇಶ, ಅಂದ್ರೆ ಹುಲ್ಲಿನಿಂದ ಕೂಡಿದಂತಹ ಪ್ರದೇಶ ಮತ್ತು ಸಣ್ಣ ಸಣ್ಣ ಮರಗಳು, ಕುರುಚಲು ಗಿಡಗಳಿಂದ ಕೂಡಿದಂತಹ ಪ್ರದೇಶ ಈಗ ಬೆಂಕಿಗೆ ಆಹುತಿಯಾಗಿರೋದು. ದುಷ್ಕರ್ಮಿಗಳು ಈ ಒಂದು ಕೃತ್ಯವನ್ನ ನಡೆಸಿದ್ದಾರೆ ಅಂತ ಹೇಳಿ ಅರಣ್ಯಾಧಿಕಾರಿಗಳು ಈಗ ಹೇಳುವಂತಹ ಕೆಲಸಕ್ಕೆ ಮುಂದಾಗಿದ್ರೆ, ಸದ್ಯ ಸ್ಥಳದಲ್ಲಿ ಅರಣ್ಯಾಧಿಕಾರಿಗಳು ಭೇಟಿಯನ್ನ ನೀಡಿ ಆ ಒಂದು ಬೆಂಕಿಯನ್ನ ನಂದಿಸಲು ಹರಸಾಹಸವನ್ನ ಪಡ್ತಿದ್ದಾರೆ. ಇದ್ರ ಜೊತೆಗೆ ಸ್ಥಳೀಯರು ಹಾಗೂ ಸ್ವಯಂ ಸೇವಕರು ಕೂಡ ಆ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇನ್ನು ಇದ್ರ ನಡುವೆ ಆ ಒಂದು ಅರಣ್ಯ ಪ್ರದೇಶಕ್ಕೆ ಬೆಂಕಿ ಇಟ್ಟ ದುಷ್ಕರ್ಮಿಗಳ ವಿರುದ್ಧ ಈಗಾಗಲೇ ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಗಳ ಶೋಧಕ್ಕಾಗಿ ಪೊಲೀಸರು ಕೂಡ ಬಲೆಯನ್ನ ಬೀಸಿದ್ದಾರೆ. ಪ್ರತಿಭಾ. ಓಕೆ ರವಿ, ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.